ಹಾಯ್ ಹಲೋ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಲಕ್ಕಿ ಲಾಸ್ಟ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಮಂಗಳಾ ಚೇತನ್. ನೀವೇನಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಅವಕಾಡೋ ಜ್ಯೂಸ್ ಮಾಡೋದನ್ನು ನೋಡೋಣ. ಅವಕಾಡೋ ಜ್ಯೂಸ್ ಮಾಡೋದಕ್ಕೆ ನಾನು ಒಂದು ಮೀಡಿಯಂ ಸೈಜ್ ಅವಕಾಡೋ ಹಣ್ಣನ್ನು ತಗೊಂಡಿದ್ದೀನಿ. ವೀಕ್ಷಕರೇ, ಅವಕಾಡೋನ ಬೆಣ್ಣೆ ಹಣ್ಣು ಅಥವಾ ಬಟರ್ ಫ್ರೂಟ್ ಅಂತ ಹೇಳ್ತಾರೆ ಕನ್ನಡದಲ್ಲಿ. ವೀಕ್ಷಕರೇ, ಬಟರ್ ಫ್ರೂಟನ್ನು ಸಾಮಾನ್ಯವಾಗಿ ಅಡುಗೆಗಳು, ಮಿಲ್ಕ್ ಶೇಕು, ಐಸ್ ಕ್ರೀಮು ಮತ್ತು ಡೈರೆಕ್ಟಾಗೂ ತಿಂತಾರೆ, ಹಾಗೆ ಮಿಲ್ಕ್ ಶೇಕ್ಗಳಲ್ಲೆಲ್ಲ ಬಳಸ್ತಾರೆ. ಇದರಲ್ಲಿ ಅತ್ಯಂತ ಹೆಚ್ಚು ವಿಟಮಿನ್ಸ್ ಇರುತ್ತೆ ಮತ್ತು ಪ್ರೋಟೀನ್ ಇರುತ್ತೆ, ಹಾಗೆ ಇದರಲ್ಲಿ ಫೈಬರ್ ಕಂಟೆಂಟ್ ಕೂಡ ತುಂಬ ಇರುತ್ತೆ. ಹಣ್ಣು ಸಾಮಾನ್ಯವಾಗಿ ಬೆಣ್ಣೆ ಥರ ಇರೋದಕ್ಕೆ ಇದನ್ನು ಬಟರ್ ಫ್ರೂಟ್ ಅಂತಾರೆ. ಇದ್ರ ಫ್ಯಾಟಿನ ಅಂಶ ಕೂಡ ತುಂಬ ಜಾಸ್ತಿ ಇರುತ್ತೆ. ವೀಕ್ಷಕರೇ, ಈ ಹಣ್ಣನ್ನು ನಾವು ಸೇವಿಸಿದ್ರೆ ಇದು ತೂಕ ಹೆಚ್ಚಿಸೋದಕ್ಕೆ ಮತ್ತು ನಮ್ಮ ಸ್ಕಿನ್ ಒಳ್ಳೆ ಆರೋಗ್ಯಕರವಾಗಿರೋದಕ್ಕೆ, ಇದಲ್ಲದೆ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಗಟ್ಟೋದಕ್ಕೆ ಕೂಡ ಇದು ನಮಗೆ ಸಹಾಯಕಾರಿ. ಮತ್ತು ಈ ಹಣ್ಣಿನಲ್ಲಿ ರೋಗ ನಿರೋಧಕ ಲಕ್ಷಣಗಳು ಕೂಡ ಇದೆ. ಈಗ ಜ್ಯೂಸ್ ಮಾಡೋದು ನೋಡೋಣ. ಮೊದಲು ಹಣ್ಣು ಕಟ್ ಮಾಡಿ ಬೀಜವನ್ನು ತೆಗೆದು ಒಳಗಡೆ ಇರೋ ಪಲ್ಪನ್ನು ತಕ್ಕೋಬೇಕು. ಆ ತಕ್ಕೊಂಡಿರೋವಂಥ ಪಲ್ಪನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ಶುಗರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 3 ಟೇಬಲ್ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಜ್ಯೂಸ್ ತುಂಬ ಗಟ್ಟಿ ಆಗುತ್ತೆ, ಸೊ ಆದಷ್ಟು ಸ್ವಲ್ಪ ಹಾಲನ್ನು ಜಾಸ್ತಿ ಹಾಕ್ಕೊಳ್ಳಿ. ನೀವು ಹಾಲಿನ ಬದಲು ವಾಟರ್ ಕೂಡ ಹಾಕ್ಕೊಂಡು ಜ್ಯೂಸ್ ಮಾಡ್ಕೋಬೋದು, ನೋ ಇಶ್ಯೂಸ್, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಶುಗರ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಏಕೆಂದರೆ ಅದೊಂದು ಸ್ವಲ್ಪ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಹಾಗಾಗಿ. ಸೊ ಫೈನಲಿ ಕಟ್ ಮಾಡಿರೋ ಅಂಥ ಗೋಡಂಬಿನ ಹಾಕಿ ಗಾರ್ನಿಶ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಚಾನಲ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.